ಹುಷಾರಾಗಿ ನಾನು ಇವತ್ತು ಮೂರನ್ನು ಮಾತಾಡಿದ್ದೆ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ಸರ್. ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ಮೊದಲಿನಿಂದ ಅಂದರೆ ಓಪನಿಂಗಿನಿಂದ ಎಲ್ಲದನ್ನು ತಾವು ಕವರೇಜ್ ಮಾಡ್ಕೊಂಡು ಬಂದಿದ್ದೀರಿ. ಇಂಥ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗಳಿಗೆ ಆದಂತಹ ನೋವನ್ನು ಸಾಲ್ವ್ ಮಾಡೋದಕ್ಕೆ ಯಾರೆಲ್ಲ ಏನೇನಿರ್ತದೆ, ಯಾವ್ಯಾವ ರೀತಿ ಪ್ರಯತ್ನ ಪಟ್ಟರು ಅಂತೇಳಿ ತಮಗೆಲ್ಲರಿಗೂ ಗೊತ್ತಿದೆ. ಅವರು ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲೋ ಒಂದು ಸಣ್ಣ ವಿಷಯಗಳಿಗೆ ಒಬ್ಬ ಮನಸ್ತಾಪಗಳಾಗುವಂಥ ಪರಿಸ್ಥಿತಿನ ಇಟ್ಕೊಂಡು ಕೆಲವರು ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವರು, ನಾನು ಅವ್ರಗಳ ಹೆಸರು ಪಾಪ ನಾನು ಕೆಲವ್ರನ್ನ ಕೇಳಿ, ನಾನು ತುಂಬ ಜನ ನನಗೆ ಹೇಳಿದ್ದಾರೆ ಯಾರೇನು ಮಾಡಿದ್ದಾರೆ, ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅನ್ನೋ ಅಂಥ ಒಂದು ಥರದ ಏನೋ ಉಡಾಫೆ ಮಾತುಗಳನ್ನ ಮಾತಾಡಿದ್ದಕ್ಕೆ ಮೇಡಮ್ ಅವರು ಈಗ ಅದಕ್ಕೇನು ಬೇಕೋ ಎಲ್ಲವನ್ನು ಕರೆಕ್ಟಾಗಿ ಬಿಡಿಸಿ ಹೇಳಿದ್ದಾರೆ. ನನ್ನ ಮಾತೃ ಸಂಸ್ಥೆ ಇದ್ದಂಗೆ ಇದು. ನಾನು ನಿನ್ನೆ ದೂರವಾಣಿ ಕರೆನಲ್ಲಿ ಮಾತಾಡಿದಾಗಲೂ ಕೂಡ ಸರ್ ನಾನು ಯಾವತ್ತೂ ಕೂಡ ನಾನು ಆ ಥರ ಮಾತಾಡಿಲ್ಲ ಸರ್, ಬಟ್ ಯಾರ್ಯಾರೋ ಮಾತಾಡಿದ್ದಕ್ಕೆ ದಯಮಾಡಿ ನಮ್ಮನ್ನು ಹೊಣೆ ಮಾಡಬೇಡಿ ಅಂದಾಗ, ಇಲ್ಲ ತಾಯಿ ದಯವಿಟ್ಟು ನೀವು ಆ ಥರದ ಭಾವನೆಗಳು ಇಟ್ಕೋಬೇಡಿ, ಬನ್ನಿ ಅದೇನಿದೆಯಲ್ಲ ತೊಗೊಳ್ಳಿ ಅಂತ ಹೇಳಿದ್ರು. ಬಟ್ ನಿಮ್ಮ ಮೂಲಕ ನಾನು ಸೋಷಿಯಲ್ ಮೀಡ್ಯಾದಲ್ಲಿರ್ತಕ್ಕಂಥ ಕೆಲವರು ನನ್ನ ಸ್ನೇಹಿತರು ಇದಾರಂತೆ, ನನಗೂ ತುಂಬ ಬೇಕಾದರು ಇದು ಅಂತ ಹೇಳಿದ್ದಾರೆ. ಯಾರೇ ಆಗಲಿ ವಿಚಾರ ಗೊತ್ತಿಲ್ಲದೆ ನೆನೆ ಈ ಬಂದು ಈ ವಾಣಿಜ್ಯ ಮಂಡಳಿ ಇರೋದು ಬಂದು ಮೂರು ವಲಯಕ್ಕೆ ಆಗಿರ್ತಕ್ಕಂಥ ಸದಸ್ಯರುಗಳ ಸಮಸ್ಯೆಗಳಿಗೆ ಕಲ್ಯಾಣ ನಿಧಿ ಅಂತಕ್ಕಂಥದ್ದೊಂದಿದೆ. ನೂರಾರು ಕೋಟಿ ರೂಪಾಯಿ ಹಣವನ್ನು ಇಲ್ಲಿಂದ ಹಿರಿಯರು ಕೊಟ್ಕೊಂಡು ಬಂದಿದ್ದಾರೆ, ಅದನ್ನು ನಾವು ಇವತ್ತಿನವರೆಗೂ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಆಯ್ತರ ನಮ್ಮ ಸಂಘದ ಸದಸ್ಯರುಗಳನ್ನು ಅಥವಾ ನಮ್ಮ ಉದ್ಯಮದ ಸದಸ್ಯರುಗಳನ್ನು ಯಾವ್ಯಾವ ರೀತಿ ಕಾಪಾಡ್ಕೋಬೇಕು ಅಂತಕ್ಕಂಥ ವ್ಯವಧಾನ ವಿವೇಚನೆ ನಮಗೆ ತುಂಬ ಚೆನ್ನಾಗಿದೆ. ನೀವುಗಳೆಲ್ಲ ಕೂತ್ಕೊಂಡು ಬುದ್ಧಿ ಹೇಳೋ ಅಂಥ ಕೆಲವರೆಲ್ಲ ಏನು ಸ್ವಯಂ ಘೋಷಿತ ಬುದ್ಧಿವಂತರು ಅಂತಿದ್ದೀರಲ್ಲ, ಅವರೆಲ್ಲ ದಯಮಾಡಿ ಗಂಭೀರವಾಗಿರೋದು ಕಲೀರಿ. ಮುಂದಿನ ದಿನಗಳಲ್ಲಿ ಇದು ಹಿಂಗೆ ಕಂಟಿನ್ಯೂ ಆಯಿತು ಅಂದರೆ ತಪ್ಪು ಒಪ್ಪುಗಳನ್ನ ಕೇಳಿ ನಿಮ್ಮ ಅಭಿವ್ಯಕ್ತಿ ವ್ಯಕ್ತಿ ಸ್ವತಂತ್ರ, ಅದು ನೀವು ಮಾತಾಡೋದಾದ್ರೆ ಮಾತಾಡ್ಕೊಳ್ರಿ. ಆದರೆ ಯಾವುದೇ ಒಂದು ಸಂಸ್ಥೆಗಳನ್ನ ಇಟ್ಕೊಂಡು ಯಾಕಂದ್ರೆ ನೀವು ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀರಿ, ಆ ನಿಮ್ಮ ಸಂಸ್ಥೆಗಳಲ್ಲೂ ಏನೇನಿದ್ದಾವೆ ಅನ್ನೋದನ್ನು ಎಲ್ಲರೂ ನೋಡ್ಕೊಂಡಿದ್ದಾರೆ. ಅದನ್ನು ದಯಮಾಡಿ ಮಾಡ್ತಾ ಇದ್ದೀರಿ, ಮಾಡಿ ಪಾಪ. ನಿಮ್ಮ ಸೇವೆಗೆ ನಾವು ಸಾಧ್ಯವಾದ ಏನು ಬೇಕೋ ಅವನ್ನೆಲ್ಲ ಮಾಡ್ತೀವಿ. ಈಗ ಮೇಡಮ್ಮು ಸಂಪೂರ್ಣವಾಗಿ ಹೇಳಿಬಿಟ್ರು, ಆ ಒಂದು ಹೆಣ್ಣುಮಗಳಿಗಾಗಿರ್ತಕ್ಕಂಥ ಸಮಸ್ಯೆನ ಇಟ್ಕೊಂಡು ನೀವು ಈ ರೀತಿ ಎಲ್ಲ ಶೋಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ವಾಣಿಜ್ಯ ಮಂಡಳಿ ಬಗ್ಗೆ ಮಾತಾಡೋದಕ್ಕೆ ಯಾರಿಗೆ ಏನು ರೀ ಅಧಿಕಾರ ಇದೆ ನಿಮಗೆ? ಎಲ್ಲರಿಗೂ ಏನೇನು ಬೇಕೋ ನಮ್ಮ ಮೆಂಬರ್ಗಳು ಏನೇನು ಮಾಡಿದ್ವಿ ಅಂತ ಅಂಕಿ ಅಂಶನ ಅತಿ ಶೀಘ್ರದಲ್ಲೇ ನಾನು ಬಿಡ್ತೀನಿ, ಎಲ್ಲ ಅಂಕಿಅಂಶಗಳನ್ನೂ ನಾನು ಬಿಡ್ತೀನಿ. ಆದರೆ ಮಾತಾಡುವಾಗ ಸ್ವಲ್ಪ ವ್ಯವಧಾನ ವಿವೇಚನೆ ಗೌರವ ಇವಕ್ಕೆಲ್ಲವಕ್ಕೂ ಅರ್ಥ ಗೊತ್ತಿರೋರು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಹ್ಯಾಂಡಲ್ ಮಾಡಿ. ಅಷ್ಟನ್ನು ಮುಗಿಸ್ಬಿಟ್ಟು ನಾನು ಇಲ್ಲಿ ನಮ್ಮ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಇನ್ಮೇ ಏನು ವಣಕರ್ ಹೇಳಿದ್ರು ನಾನು ಅವ್ರಿಗೆ ಎಂಡಾರ್ಸ್ ಮಾಡ್ತೀನಿ ವರ್ಡ್ನ, ಈಚ್ ಆ್ಯಂಡ್ ಎವ್ರಿ ವರ್ಡ್. ಇವತ್ತಿಗೆ ವಾಣಿಜ್ಯ ಮಂಡಳಿಗೂ ಈ ವ್ಯವಹಾರಕ್ಕೂ ಯಾವುದೇ ಥರ ಜನಸಿಟ್ಟ ಸಂಬಂಧ ಇಲ್ಲ. ನಮಗೇನು ವಿಜಯಲಕ್ಷ್ಮಿ ಅಷ್ಟೆ ಅಚ್ಛಾ, ಅವ್ರೇನು ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲ. ಏನು ವ್ಯವಹಾರ ಮಾಡಿದ್ರು ಅವ್ರು ಪ್ರಾಮಾಣಿಕವಾಗಿ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಇರಬೇಕು ಜವಾಬ್ದಾರಿ. ನಾವು ಮಧ್ಯಾಹ್ನ ನಿಂತ್ಕೊಂಡು ಏನು ಮಾಡಿದ್ವಿ, ನಮ್ಮ ಕೆಲಸಗಳನ್ನ ಪ್ರಾಮಾಣಿಕ ಮಾಡಿದ್ವಿ, ಇಲ್ಲಿವರೆಗೂ ನಾವು ವಿಜಯಲಕ್ಷ್ಮಿದು ಈ ವಿಚಾರದಲ್ಲಿ ಅಂತ್ಯ ಆಗಿದೆ ಅಂತ ತಮ್ಮಲ್ಲಿ ತೊಂದರೆ ಇಲ್ಲ ಬಿಡಿ, ತೊಂದರೆ ಇಲ್ಲ. ಇಲ್ಲಿ ಕ್ಲಾರಿಫೈ ಮಾಡಿ. ಥ್ಯಾಂಕ್ ಯು ಸರ್. ವಂದನೆಗಳು, ಒಳ್ಳೇದಾಗಲಮ್ಮ. ಆಲ್ ದಿ ಬೆಸ್ಟ್. ಮತ್ತೆ ಮುಂದೆ ಇನ್ನ ಸ್ವಲ್ಪ ದಿನದಲ್ಲಿ ನೀವು ನಾಗಮಂಡಲ ಮತ್ತೆ ಇನ್ನೇನು ಚಿತ್ರಗಳನ್ನ ಮಾಡಿದ್ರೆ ಅದೇ ರೇಂಜ್ ಅಲ್ಲಿ ತಿರುಗಿ ನೀವು ಪಾದಾರ್ಪಣೆ ಮಾಡಬೇಕು. ಸಿನಿಮಾ ಕ್ಯಾಮ್ರಾ ಬನ್ನಿ, ಮೊಬೈಲ್ ಕ್ಯಾಮ್ರಾ ಬರಬೇಡಿ. ಥ್ಯಾಂಕ್ ಯು ಬ್ರದರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಜಗತ್. ಸುರೇಶ್ ಹಿಂದೆ ಇದು SStv ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.